3 rupees 33 paisa ಸಹ ಒಂದು ಇಡ್ಲಿಗೆ 472 ಇಂದ ಮಾಡ್ತಾ ಇದ್ದೀವಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಫುಡಿ ಮಾಂಗ್. ಇವತ್ತಿನ ಮಾಂಗ್ ಬ್ಲಾಗ್ಸ್ ಅಲ್ಲಿ ಒಂದು ಹೊಚ್ಚ ಹೊಸ ಎಪಿಸೋಡ್ ನೋಡೋಣ ಅಂತ ಅನ್ಕೊಂಡಿದ್ದೀವಿ. ಏನಪ್ಪ ಅಂತ ಹೇಳಿದ್ರೆ ಈಟರೀಸ್ ವಿತಿನ್ 100 kilometers ಫ್ರಮ್ ನಮ್ಮ ಬೆಂಗಳೂರು ಅಂತ ಹೇಳಿ. ಸೊ ಇವತ್ತು ಒಂದು ರೂಟ್ ತಗೊಂಡು ನಾವು ಹೊರಟಿದೀವಿ. ಆ ರೂಟ್ ಅಲ್ಲಿ ಸಿಗುವಂತ ಈಟರೀಸ್ ಎಲ್ಲ ನಿಮ್ಗೆ ತೋರಿಸ್ಕೊಡೋಣ ಅಂತ ಅನ್ಕೊಂಡಿವಿ. 4-5 ಈಟರೀಸ್ ಚೂಸ್ ಮಾಡಿದ್ವಿ, ಯಾವ್ಯಾವ ಜಾಗಕ್ಕೆ ಹೋಗ್ತೀವಿ, ಯಾವ ರೂಟ್ ತಗೊಂಡಿದ್ವಿ ಎಲ್ಲ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಸೊ ಆಲ್ಮೋಸ್ಟ್ 1 side ಜರ್ನಿಗೆ 75 kilometers, 2 and fro-ಗೆ 150 kilometers ಆಗುತ್ತೆ ಅಂತ ಹೇಳಿ ಪೆಟ್ರೋಲ್ ಒಂದು 2,000 rupees ಹಾಕೊಂಡ್ವಿ ಮೊದಲಿಗೆ. ಸೊ ಇವತ್ತು ನಾವು ಚೂಸ್ ಮಾಡ್ಕೊಂಡಿರ್ತಕ್ಕಂಥ ರೂಟ್ ನೋಡಿದ್ರೆ ಕನಕಪುರ ರೋಡು. ಸೊ ಕನಕಪುರ ರೋಡಲ್ಲಿ ಸಿಗುವಂಥ ಎಲ್ಲ ಈಟರೀಸ್ನ ಎಕ್ಸ್ಪ್ಲೋರ್ ಮಾಡಿ ಅದ್ರಲ್ಲಿ ಚೆನ್ನಾಗಿರೋಂಥ ಈಟರೀಸ್ನ ನಿಮ್ಗೆ ತೋರಿಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ವಿ. ಈಗ ನಮ್ಮ ಜೊತೆ ಬರ್ತಾ ಇರೋದು ನೋಡಿದ್ರೆ ಕಾರ್ತಿಕ್ AKA ನಮ್ಮ ಫುಡ್ಡಿ ಬ್ರಾಹ್ಮಣ ಅವರು ಬರ್ತಿದ್ದಾರೆ. ಸೊ ಇವ್ರ ಜೊತೆ ಇವತ್ತು ಎಕ್ಸ್ಪ್ಲೋರ್ ಮಾಡಿ ನಿಮ್ಗೆಲ್ಲ ತೋರಿಸ್ಕೊಳ್ಳೋಣ ಅಂದ್ಕೊಂಡಿದ್ವಿ, ಬನ್ನಿ ಹೋಗೋಣ. ಸೊ ಈ ವಿಡಿಯೋ ಮಾಡುವ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನೀವು ಹಿಂದೆ ಬೋರ್ಡ್ ನೋಡ್ಬೋದು, ಆ ಬೋರ್ಡಲ್ಲಿ ಸುಮಾರು ಟೂರಿಸ್ಟ್ ಸ್ಪಾಟ್ಸ್ ಎಲ್ಲ ಇದೆ. ಸೊ ಜನರಲ್ಲಿ ಜನರು ಏನು ಮಾಡ್ತಾರೆ, ವೀಕೆಂಡಲ್ಲಿ ಯಾವುದೋ ವೀಕೆಂಡ್ ಗೆಟ್ಟವೆ ಅಂತ ಹೊರಡ್ತಿರ್ತಾರೆ. ಸೊ ಅವರಿಗೆ ಒಂದು ರೂಟಲ್ಲಿ ಸಿಗುವಂಥ ಈಟರೀಸ್ನ ತೋರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮುಖ್ಯ ಉದ್ದೇಶವಾಗಿ ಈ ವಿಡಿಯೋ ಮಾಡ್ತಿರೋದು. ನೆಕ್ಸ್ಟ್ ಜರ್ನಿ ಕಂಟಿನ್ಯೂ ಮಾಡೋಣ. ನಾವು ಮೊದಲಿಗೆ ಹಲಗೂರನ್ನು ಊರಿಗೆ ಹೊರಟಿದ್ದೀವಿ. 75 kilometers ಆಲ್ಮೋಸ್ಟ್ 1.5 hour ಜರ್ನಿ ಕನಕಪುರ ರೋಡಲ್ಲಿ ಹೊರಟ್ರೆ. ಸೊ ಇವತ್ತಿನ ಮೊದಲನೇ ಪಿಟ್ ಸ್ಟಾಪ್ ಆಗಿ ನಾವು ಕನಕಪುರ ರೋಡಲ್ಲಿ ಇರುವಂಥ ಹಲಗೂರನ್ನು ಊರಿಗೆ ಬಂದಿದ್ದೀವಿ. ಈ ಊರಲ್ಲಿ 2 hotels ನೋಡ್ತೀವಿ. ಫಸ್ಟ್ ಹೋಟೆಲ್ ನೋಡಿದ್ರೆ ಬಾಬು ಹೋಟೆಲ್ ಅಂತ ಹೇಳ್ಬಿಟ್ಟು. ಈ ಹೋಟೆಲ್ನಲ್ಲಿ ಚಿಬ್ಲು ಇಡ್ಲಿ ಭಾಳನೇ ಫೇಮಸ್ ಇದೆ, ಬನ್ನಿ ತೋರಿಸ್ಕೊಡ್ತೀನಿ. ಇಲ್ಲಿ ಇಡ್ಲಿ ಬಿಟ್ಟು ದೋಸೆ ಚಿತ್ರಾನ್ನ ಸುಮಾರು ಐಟಮ್ಸ್ ಇದೆ, ಏನೇನು ಸಿಗತ್ತೆ ತೋರಿಸ್ಕೊಡ್ತೀನಿ ಬನ್ನಿ. ಬಾಬು ಹೋಟ್ಲು ಹಲಗೂರಲ್ಲಿ ಒನ್ ಆಫ್ ದ ಫೇಮಸ್ ಹೋಟ್ಲ್ ಯಾವ್ದಪ್ಪ ಅಂತ ಕೇಳಿದ್ರೆ ಬಾಬು ಹೋಟ್ಲ್ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಲೋಕಲ್ ಇಟ್ಸಿಗೆ ಒನ್ ಆಫ್ ದ ಫೇವರೇಟ್ ಸ್ಪಾಟು. ಅಂಡ್ ಅದರಲ್ಲೂ ಇವರು ಚಿತ್ರಾನ್ನ ಆಮೇಲೆ ದೋಸೆ ಎಲ್ಲ ವೆರೈಟಿ ಆಫ್ ಡಿಶಸ್ ಮಾಡಿದ್ರು. ಇಲ್ಲಿ ಚಿಬ್ಲು ಇಡ್ಲಿ ಅಂತೂ ಸಿಕ್ಕಾಪಟ್ಟೆ ಫೇಮಸ್ ಇದೆ. ಮೊದಲಿಗೆ ಬುಟ್ಟಿಗೆ ಬಟ್ಟೆ ಹಾಕಿ ಅದಕ್ಕೆ ಇಡ್ಲಿ ಹಿಟ್ಟು ಹಾಕ್ಬಿಟ್ಟು ಒಂದೊಂದೇ ಇಡ್ತಾ ಬರ್ತಾರೆ ಇಡ್ಲಿ ಕುಕ್ಕರಲ್ಲಿ. ಅದ್ರ ಮೇಲ್ಗಡೆ ಬಿದಿರಿನ ತುಂಡುಗಳನ್ನ ಇಟ್ಟು ಮತ್ತೆ ನೀಟಾಗಿ ಒಂದಾದ್ಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ಇಡ್ತಾ ಬರ್ತಾರೆ ಬುಟ್ಟಿಗಳನ್ನ. ಸೌದೆ ಒಲೆ ಬಳಕೆ ಮಾಡಿ ಹಬೆಯಿಂದ ತಯಾರಾಗುವಂತಹ ಈ ಇಡ್ಲಿ ಸುಮಾರು 45 minutes ಆಗುತ್ತೆ ರೆಡಿ ಆಗಕ್ಕೆ. ರೆಡಿ ಆಗಿದ ನಂತರ ಬಿಸಿಬಿಸಿಯಾಗಿ ಎಕರೆ ಎಲೆಯಲ್ಲಿ ಸರ್ವ್ ಮಾಡ್ತಾರೆ. ನೋಡಕ್ಕಂತೂ ಬಹಳ ಚಂದವಾಗಿರುತ್ತೆ ಇದು. ಸೊ ಇಡ್ಲಿ ಕೊಟ್ಟಿದ್ದಾರೆ, ಒಳಗಡೆ ಹೋಗಿ ಚಟ್ನಿ ಹಾಕ್ಸ್ಕೋಬೇಕು ಬನ್ನಿ. ಸೊ ಹೇಳಿದಂಗೆ ಚಟ್ನಿ ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಮತ್ತೆ ಮೇಲ್ಗಡೆ ಬೆಣ್ಣೆ ಹಾಕಿದ್ದಾರೆ, ಹೇಗಿದೆ ನೋಡೋಣ ಬನ್ನಿ. ನ್ಯಾಚುರಲ್ ಅಂಡ್ ಟ್ರೆಡಿಷನಲ್ ಪ್ರೊಸೆಸ್ ಆಫ್ ಕುಕಿಂಗ್ ನ ಬಳಕೆ ಮಾಡಿದಿಂದ ಇಡ್ಲಿ ಅಂತೂ ಪರ್ಫೆಕ್ಟ್ ಆಗಿ ಬೆಂದಿರತ್ತೆ. ಸಾಫ್ಟ್ ಅಂಡ್ ಮೃದುವಾಗಿ ಚಟ್ನಿ ಜೊತೆ ಮತ್ತೆ ಪಲ್ಯ ಜೊತೆ ಹತ್ಕೊಂಡು ತಿಂತ ಇದ್ರೆ ಸಗದಾಗಿತ್ತು. ಬಟ್ ಒಂದೇ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಬೆಣ್ಣೆ ಅಂತ ಹಾಕಿರ್ತಾರೆ, ಬಟ್ ಅದರಲ್ಲಿ ಡಾಲ್ಡಾ ಮಿಕ್ಸಿಂಗ್ ಇರುತ್ತೆ, ಅದರ್ವೈಸ್ ಇಟ್ ವಾಸ್ ಫೈನ್. ಇರ್ಲಿ ಒಂದು ದೋಸೆನೂ ಟ್ರೈ ಮಾಡ್ಬೋಣ ಅಂತ ಹೇಳ್ಬಿಟ್ಟು ಒಂದು ಮಸಾಲೆ ದೋಸೆಯಲ್ಲಿ ಆರ್ಡರ್ ಮಾಡಿದ್ವಿ. ಮಸಾಲೆ ದೋಸೆ ಅಂತೂ ಇಲ್ಲಿ ನೋಡಿದ್ರೆ ಚಿಕ್ಕ ಸೈಜಲ್ಲಿ ಒಂದು ಸ್ವಲ್ಪ ದಪ್ಪ ಟೆಕ್ಸ್ಚರಲ್ಲಿ ಮಾಡ್ಕೊಡ್ತಾರೆ. ಮೇಲ್ಗಡೆ ಚಟ್ನಿ ಹಾಕಿ ಮತ್ತು ಪಲ್ಯ ಹಾಕಿ ಕೊಡ್ತಾರೆ ಒಂದು ಪ್ಲೇಟ್ಗೆ. ಒಂದು ಪ್ಲೇಟ್ ಮಸಾಲೆ ದೋಸೆಗೆ 2 doses ಬರುತ್ತೆ. ದೋಸೆ ಜೊತೆಗೆ ಚಟ್ನಿ ಜೊತೆ ಸರ್ವ್ ಮಾಡ್ತಾರೆ. ಚಟ್ನಿ ಬಗ್ಗೆ ಹೇಳಬೇಕಾದ್ರೆ ಸ್ವಲ್ಪ ಮೀಡಿಯಂ ಸ್ಪೈಸ್ನೆಸ್ ಇರುತ್ತೆ ತಿನ್ನಕ್ಕೆ. ದೋಸೆ ಟೆಕ್ಸ್ಚರು ಹೇಳ್ದಂಗೆ ದಪ್ಪ ಇರುತ್ತೆ. ಆ್ಯಂಡ್ ಪಲ್ಯ ಒಂದು ಚೂರೇ ಚೂರು ಕೊಟ್ಟಿರ್ತಾರೆ, ಚಟ್ನಿ ಜೊತೆ ಹತ್ಕೊಂಡು ತಿಂತಾರೆ, ಇಟ್ ವಾಸ್ ಗುಡ್. ಬಟ್ ನನ್ನ ಕೇಳಿದ್ರೆ ದೋಸೆನ ಇಡ್ಲಿನ ಅಂದರೆ ಡೆಫಿನೆಟ್ ಆಗಿ ಚಿಬ್ಲು ಇಡ್ಲಿಗೆ ಓಟ್ ಮಾಡ್ತೀನಿ. ಬಟ್ ದೋಸೆ ಡಿಸೆಂಟ್ ಆಗಿತ್ತು, ಬಟ್ ಇಡ್ಲಿ ಅಂತೂ ಖಂಡಿತವಾಗ್ಲೂ ಮಸ್ಟ್ ಇಲ್ಲಿ. ಬಾಬು ಹೋಟ್ಲಲ್ಲಿ ಚೆನ್ನಾಗಿರೋಂಥ ಚಿಬ್ಲು ಇಡ್ಲಿ ಮತ್ತು ದೋಸೆ ತೋರಿಸ್ಕೊಟ್ವಿ. ಇಲ್ಲಿ ನೋಡಿದ್ರೆ ನಿಮಗೆ ಒಂದು ಪ್ಲೇಟ್ಗೆ 40 rupees ಚಿಬ್ಲು ಇಡ್ಲಿ ಮತ್ತು 30 rupees ದೋಸೆ ಆಗುತ್ತೆ. ಈಗ 2nd ಪಿಟ್ ಸ್ಟಾಪ್ ಆಗಿ ಇದೇ ಹಲಗೂರಲ್ಲಿ ಒಂದು ಸ್ವಲ್ಪ ಒಂದು 200 meters ಆ ಕಡೆಗೆ ಹೋದರೆ ಇನ್ನೊಂದು ಹೋಟ್ಲ್ ಇದೆ, ಅಲ್ಲಿ ದೋಸೆ ಫೇಮಸ್ಸು ತೋರಿಸ್ಕೊಡ್ತೀನಿ ಬನ್ನಿ. ಇವತ್ತಿನ 2nd ಪಿಟ್ ಸ್ಟಾಪ್ ಆಗಿ ದೋಸೆ ತಿನ್ನೋಣ ಅಂತ ಹೇಳ್ಬಿಟ್ಟು ಒಂದು ಹೋಟೆಲ್ ಬಂದಿದ್ದೀವಿ. ಈ ಹೋಟೆಲ್ ಹೆಸರು ನೋಡಿದ್ರೆ ಒಂಥರ ವಿಚಿತ್ರವಾಗಿ ಕಾಮಿಡಿಯಾಗೇ ಇರುತ್ತೆ ಅಂತ ಹೇಳಬೇಕು, ಹೋಟೆಲ್ ಪೋಲಿ ಅಂತ. ಈ ಹೋಟೆಲಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋ ಡಿಶ್ ಏನಪ್ಪ ಅಂತ ಹೇಳಿದ್ರೆ ದೋಸೆ. ಸೊ ಈ ದೋಸೆನ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಈ ಹೋಟೆಲ್ ಪೋಲಿ ಅಂತ ಏನಕ್ಕೆ ಹೆಸರು ಬಂತು ಅಂತ ತಿಳ್ಕೋಬೇಕು ಅಂತ ಕುತೂಹಲ ಇದೆ. ಓನರ್ ಸಿಕ್ಕಿದ್ರೆ ತಿಳ್ಕೊಳ್ಳೋಣ, ಇಲ್ಲಾಂದ್ರೆ ನಿಮ್ಗೆ ದೋಸೆ ತೋರಿಸ್ಕೊಡ್ತೀನಿ ಬನ್ನಿ. ಪೋಲಿ ಹೋಟ್ಲು 1960 ಶುರು ಮಾಡಿರ್ತಕ್ಕಂಥ ಈ ಹೋಟ್ಲು ಸುಮಾರು ಒಂದು 62 ಇತಿಹಾಸ ಇರುವಂಥ ಹೋಟ್ಲು. ಆ್ಯಂಡ್ ಜನಕ್ಕೆ ಇಲ್ಲಿ ದೋಸೆ ತಿನ್ನಕ್ಕೆ ಫೇವ್ರೇಟ್ ಸ್ಪಾಟ್ ಅಂತ ಹೇಳಿದ್ರೆ ತಪ್ಪಂತ ಹೋಗಿಲ್ಲ. ಕಂಟಿನ್ಯೂಸ್ ಆಗಿ ಬೆಳಗಿಂದ ರಾತ್ರಿ ತನಕ ಈ ದೋಸೆ ತಯಾರಾಗ್ತಾನೆ ಇರುತ್ತೆ. ಮತ್ತೆ ಇಲ್ಲೂ ಸೌದೆ ಒಲೆ ಬಳಕೆ ಮಾಡಿ ತಯಾರು ಮಾಡ್ತಾರೆ. ದೋಸೆನ 2 sides ನೀಟಾಗಿ ರೋಸ್ಟ್ ಮಾಡಿ ಸೈಜ್ ಅಂತೂ ಚಿಕ್ಕದಾಗಿರುತ್ತೆ. ಅದ್ರ ಮೇಲ್ಗಡೆ ಚಟ್ನಿ ಹಾಕಿ ಒಂದಷ್ಟು ಪಲ್ಯ ಹಾಕ್ಕೊಡ್ತಾರೆ. ತುಂಬ ಚಿಕ್ಕದಾಗಿರೋದು ಸೈಜ್, ಅದಕ್ಕೆ ಬಹುಶಃ ಮಿನಿ ಮಸಾಲೆ ದೋಸೆ ಅಂತ ಹೆಸರಿದೆ ಇದಕ್ಕೆ. ನಾವಿಲ್ಲಿ ಆರ್ಡರ್ ಮಾಡಿದ ಒಂದು ಪ್ಲೇಟ್ ಮಿನಿ ತುಪ್ಪದ ಮಸಾಲೆ ದೋಸೆ ಬೇಗನೆ ನಮ್ಮ ಆರ್ಡರ್ ಸಿಗ್ತು. ಒಂದು 5-6 ಆರ್ಡರ್ ಕೊಟ್ಬಿಟ್ರು ಅಂತ ಹೇಳಬೇಕು. ಮಿನಿ ತುಪ್ಪದ ದೋಸೆ ಅಂತ ಒಂದು ತೊಗೊಂಡಿದ್ದೀವಿ. ಇದು ನೋಡಿದ್ರೆ 4 doses ಕೊಡ್ತಾರೆ ಒಂದು ಪ್ಲೇಟ್ಗೆ. ಚಿಕ್ಕ ಚಿಕ್ಕದಾಗಿ ಸಖತ್ ಕ್ಯೂಟಾಗಿ ಕಾಣ್ತಿದೆ.
ಇದಕ್ಕೆ 40 ರೂಪಾಯಿ ಚಾರ್ಜ್ ಮಾಡ್ತಾರೆ, ಬೆಣ್ಣೆ ಹಾಕಿದ್ರೆ 50 ರೂಪಾಯಿ. ಸೊ ಇದಕ್ಕೆ ನೋಡಿದ್ರೆ ಚಟ್ನಿ ಮತ್ತೆ ಪಲ್ಯ ಒಂಥರ ಇದು ಸಾಗು ಥರ ಇದೆ, ಸಾಗು ಜೊತೆ ಸರ್ವ್ ಮಾಡ್ತಾರೆ. ಸೊ ಹೇಗಿದೆ ನೋಡೋಣ ಬನ್ನಿ. ಇಲ್ಲಿನ ದೋಸೆ ಸ್ವಲ್ಪ ಅಚ್ಚುಮೆಚ್ಚಾಯಿತು. ಯಾಕೆ ಅಂತ ಹೇಳಿದ್ರೆ ದೋಸೆ ತರಿತರಿಯಾಗಿ ಸ್ವಲ್ಪ ಕ್ರಿಸ್ಪಿಯಾಗಿ ಒಂಥರ ಡಿಫ್ರೆಂಟ್ ಆಗಿತ್ತು ತಿನ್ನಕ್ಕೆ, ಆ್ಯಂಡ್ ಪಲ್ಯ ಜೊತೆ ನೆಂಚ್ಕೊಂಡು ಚಟ್ನಿ ಜೊತೆ ಹತ್ಕೊಂಡು ತಿಂತಾರೆ, ಸಖದಾಗಿತ್ತು. ಬಾಬು ಹೋಟೆಲ್ನ ದೋಸೆ ತುಂಬ ದಪ್ಪ ಆಯಿತು, ಬಟ್ ಇಲ್ಲಿನ ದೋಸೆ ಒಂದು ಸ್ವಲ್ಪ ತರಿತರಿಯಾಗಿ ಅದ್ರ ಜೊತೆ ಕ್ರಿಸ್ಪಿ ಮತ್ತು ಸಾಫ್ಟ್ ಟೆಕ್ಸ್ಚರ್ ಎಲ್ಲ ಮಿಕ್ಸ್ ಆಗಿ ಒಂಥರ ಬ್ಯೂಟಿಫುಲ್ ಆಗಿತ್ತು ತಿನ್ನಕ್ಕೆ. ಬಟ್ ಏನಪ್ಪ ವಿಷಯ ಅಂತ ಹೇಳಿದ್ರೆ ಆ ಹಾಕಿರ್ತಕ್ಕಂಥ ಪಲ್ಯ ಒಂದೇ ಒಂದು ಬೈಟ್ಗೆ ಖಾಲಿ ಆಗ್ಬಿಡುತ್ತೆ. ಸೊ ನಾರ್ಮಲ್ ದೋಸೆನ ತೊಗೊಂಡು ಆ ಸಾಗು ಜೊತೆ ನೆಂಚ್ಕೊಂಡು ತಿನ್ನಬೇಕಾಗತ್ತೆ, ಬಟ್ ಸಾಗು ಒಂಥರ ಟ್ಯಾಂಗಿಯಾಗಿ ಒಂಥರ ಸಖದಾಗಿತ್ತು ತಿನ್ನಕ್ಕೆ. ಹೋಟೆಲ್ ಪೋಲಿಲಿ ಸೂಪರ್ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ ದೋಸೆ ತೋರಿಸ್ಕೊಟ್ಟೆ, ತುಂಬಾ ಚೆನ್ನಾಗಿತ್ತು. ನೀವು ಈ ಕಡೆ ಬಂದಾಗ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ. ಟೈಮಿಂಗ್ಸ್ ವಿಚಾರಕ್ಕೆ ಬಂದರೆ ಬೆಳಗಿಂದ ಸಂಜೆ ತನಕ ಸಿಗ್ತಾ ಇರುತ್ತೆ, ನೀವು ಯಾವಾಗ ಬೇಕಾದ್ರೆ ಬಂದು ಟ್ರೈ ಮಾಡ್ಬೋದು. ಈಗ ಸ್ವಲ್ಪ ಬ್ರೇಕ್ ತೊಗೊಂಡು 3ನೇ ಪಿಟ್ ಸ್ಟಾಪ್ ಹೋಗ್ತಾ ಇದ್ದೀವಿ, ಯಾವ್ದನ್ನು ತೋರಿಸ್ಕೊಡ್ತೀವಿ ಬನ್ನಿ ಅವಣ. ಈಗ ನಾವು ಕನಕಪುರಗೆ ರಿಟರ್ನ್ ಆಗ್ತಾ ಇದ್ದೀವಿ. ಕನಕಪುರಲ್ಲಿ ಒಂದು 2 ಫೇಮಸ್ ಸ್ಪಾಟ್ಸ್ ಇದೆ, ಅದನ್ನು ಟ್ರೈ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಅಲ್ಲಿ ಮತ್ತೆ ಇಡ್ಲಿ ದೋಸೆ ರಿಪೀಟ್ ಆದ್ರೂ ಒಂಥರ ವಿಭಿನ್ನವಾಗಿತ್ತು ಅಂತಲೇ ಹೇಳಬೇಕು. ಓಕೆ, ನಾವೀಗ ಕನಕಪುರ ರೀಚ್ ಆಗಿದ್ದೀವಿ. ಕನಕಪುರಲ್ಲಿ ಒಂದು 2-3 ಪಿಟ್ ಸ್ಟಾಪ್ ತೋರಿಸೋಣ ಅಂತ ಹೇಳ್ಬಿಟ್ಟು, ಈಗ ಫಸ್ಟ್ ಪಿಟ್ ಸ್ಟಾಪ್ ನಾವು ಯಾವ್ದು ಬಂದಿದ್ದೀವಿ ಅಂತ ನೋಡಿದ್ರೆ ಒಂದು ಇಡ್ಲಿ ತಿನ್ನೋಣ ಅಂತ ಹೇಳ್ಬಿಟ್ಟು ಒಂದು ಜಾಗಕ್ಕೆ ಬಂದಿದ್ವಿ. ಈ ಅಂಗಡಿ ಹೆಸರು ನೋಡಿದ್ರೆ ಕೋಟೆ ಇಡ್ಲಿ ಮನೆ ಅಂತ ಹೇಳ್ಬಿಟ್ಟು, ಕೋಟೆ ಅನ್ನೋ ಏರಿಯಲ್ಲಿ ಇರೋದ್ರಿಂದ ಕೋಟೆ ಇಡ್ಲಿ ಮನೆ ಬಂದಿದೆ. ಆ್ಯಂಡ್ ಇಲ್ಲಿನ ಇಡ್ಲಿ ಪ್ರೈಸ್ ನೋಡಿದ್ರೆ 3 ರೂಪಾಯಿ 33 ಪೈಸಾ ಒಂದು ಇಡ್ಲಿಗೆ. ಈ ಥರ ಪ್ರೈಸಿಂಗಲ್ಲಿ ನಾನು ತಿಂದು ಎಷ್ಟೋ ವರ್ಷಗಳಾಗೋಗಿದೆ, ಅಥವಾ ನಾನು ತಿಂದೇ ಇಲ್ಲ, ನೆನಪು ಇಲ್ಲ ನನಗೆ. ಸೊ ಇಲ್ಲಿ ಹೋಗ್ಬಿಟ್ಟು ಏನೇನು ಮಾಡ್ತಾರೆ, ಹೆಂಗೆಂಗೆ ತಯಾರು ಮಾಡ್ತಾರೆ ಇಡ್ಲಿ ನಾನು ತೋರಿಸ್ಕೊಡ್ತೀನಿ ಬನ್ನಿ ಅವಣ. ಕೋಟೆ ಇಡ್ಲಿ ಮನೆ ಸುಮಾರು ಒಂದು 51 ವರ್ಷಗಳ ಇತಿಹಾಸ ಇರುವಂಥ ಈ ಜಾಗದಲ್ಲಿ ಒಳಗೆ ಎಂಟರ್ ಆಗ್ತಿದ್ದಂಗೆ ಒಂಥರ ನೇಟಿವ್ ವೈಬ್ಸ್ ಸಿಕ್ತು, ತುಂಬಾ ಖುಷಿ ಆಯಿತು. ಅಂಡ್ ಒಳಗಡೆ ಸಿಕ್ಕಾಬಡೆ ಜನ ವೆಯ್ಟ್ ಮಾಡ್ತಿದ್ರು ಇಡ್ಲಿ ಆರ್ಡರ್ ಮಾಡಿ. ನಾವು ಆರ್ಡರ್ ಮಾಡಿದ್ವಿ. ಇಡ್ಲಿ ರೆಡಿ ಆಗೋಷ್ಟೊತ್ತಿಗೆ ತಿಂತಾ ಇರೋ ಜನರ ಹತ್ರ ಹೋಗ್ಬಿಟ್ಟು ಹೆಂಗಿದೆ ಕೇಳೋಣ ಬನ್ನಿ. ಹೆಂಗಿದೆ? ಸೊ ಇಲ್ಲೂ ಕೂಡ ಸೌದೆ ಒಲೆ ಬಳಕೆ ಮಾಡಿ ಪ್ರಿಪೇರ್ ಮಾಡ್ತಾರೆ. ಸೊ ಎಲ್ಲೇ ಹೋದ್ರೂ ನಾವು ವಿಲೇಜ್ ಸೈಡಲ್ಲಿ ಸೌದೆ ಒಲೆ ಬಳಕೆ ಮಾಡ್ತಾರೆ ಅಂತ ಗೊತ್ತಾಯಿತು, ತುಂಬಾ ಖುಷಿ ಆಯಿತು. ಒಂದು ಪ್ಲೇಟ್ ಇಡ್ಲಿಯಲ್ಲಿ ಆಲ್ಮೋಸ್ಟ್ 40-45 ಇಡ್ಲಿ ತಯಾರಾಗುತ್ತೆ. ಈ ತಾತನೇ ಎವ್ರಿ ಡೇ ತಯಾರು ಮಾಡೋದು. ಸೊ ಆಲ್ಮೋಸ್ಟ್ 65 ವರ್ಷ ಇವ್ರ ತಾತಗೆ. ತುಂಬಾ ಖುಷಿ ಆಯಿತು ಅವ್ರ ಹತ್ರ ಮಾತಾಡಿ. ಫಸ್ಟ್ ಇಲ್ಲಿಗೆ ಫಸ್ಟ್ ನೀರು ಹಾಕಿ ಸ್ಟೀಮ್ ಇಡಿಸಿ ಅದಾದ್ಮೇಲೆ ಇಲ್ಲಿ ರೆಡಿ ಆಗಿರ್ತಕ್ಕಂಥ ಈ ಇಡ್ಲಿ ಪ್ಲೇಟ್ನ ಅದರಲ್ಲಿ ಇಡ್ತಾ ಬರ್ತಾರೆ. ಈಗ ಈ ಇಡ್ಲಿ ರೆಡಿ ಆಗೋಷ್ಟೊತ್ತಿಗೆ ಈ ತಾತ ಹತ್ರ ಮಾತಾಡಿ ಒಂದು ಸ್ವಲ್ಪ ವಿಷಯಗಳು ತಿಳ್ಕೊಳ್ಳೋಣ ಬನ್ನಿ ಈ ಜಾಗದ ಬಗ್ಗೆ. ರಾಮಚಂದ್ರ 50 ಇಯರ್ಸಿಂದ 70 ಬಿಫೋರ್ 72 ಇಂದ ಮಾಡ್ತಾ ಇದ್ದೆ. 2 ರಿಂದ 540 ಇಡ್ಲಿ ಬರುತ್ತೆ. 540 ಸೇರಿಸಿ 540 ಆಲ್ಮೋಸ್ಟ್ ಈ ಕುಕಿಂಗ್ ಪ್ರೊಸೆಸ್ 20 ನಿಮಿಷ ಮೇಲೆ ಹಿಡಿಯುತ್ತೆ. ಒಂದು ಸತಿಗೆ ಅವ್ರು ಹೇಳ್ದಂಗೆ ಆಲ್ಮೋಸ್ಟ್ 250 ಇಡ್ಲಿ ಏನೋ ರೆಡಿ ಆಗುತ್ತೆ. ಸೊ ಜನ ಅಂತೂ ಕಾಯ್ಕೊಂಡು ನಿಂತಿರ್ತಾರೆ, ಹೆವಿ ಡಿಮ್ಯಾಂಡ್ ಇದೆ ಈ ಇಡ್ಲಿಗೆ. ಒಂದು ಇಡ್ಲಿಗೆ ನಾನು ಹೇಳ್ದಂಗೆ 3 ರೂಪಾಯಿ 33 ಪೈಸ. ನಾನಂತೂ ಈ ಜೀವನದಲ್ಲಿ 3 ರೂಪಾಯಿ ಕೊಟ್ಟು ಇಡ್ಲಿ ತಿಂದೇ ಇರಲಿಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ಇಡ್ಲಿ ಹೆಂಗೆ ಕೊಡ್ತಾರೆ ನೋಡ್ರೆ, 10 ರೂಪಾಯಿ ಮತ್ತು 20 ರೂಪಾಯಿ ಕೊಡ್ತಾರೆ. 10 ರೂಪಾಯಿಗೆ 3 ಇಡ್ಲಿ, 20 ರೂಪಾಯಿಗೆ 6 ಇಡ್ಲಿ ಕೊಡ್ತಾರೆ. ಚಟ್ನಿ ಜೊತೆ ಸರ್ವ್ ಮಾಡ್ತಾರೆ. ಸೊ 10 ಮಿನಿಟ್ಸ್ ಆದಮೇಲೆ ಇಡ್ಲಿ ಸಿಕ್ತು. ಒಂದು ಪ್ಲೇಟಿಗೆ 6 ಇಡ್ಲಿ ಕೊಡ್ತಾರೆ, 6 ಇಡ್ಲಿಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಹೇಗಿದೆ ನೋಡೋಣ ಬನ್ನಿ. ಇಡ್ಲಿ ಟೆಕ್ಸ್ಚರ್ ಬಗ್ಗೆ ನೋಡಿದ್ರೆ ಬಹಳ ಮೃದುವಾಗಿತ್ತು, ಅದ್ರ ಜೊತೆಗೆ ಇಡ್ಲಿ ಅಂತೂ ಪರ್ಫೆಕ್ಟಾಗಿ ಕುಕ್ ಆಗಿತ್ತು. ಚಟ್ನಿ ಜೊತೆ ನೆಂಚ್ಕೊಂಡು ತಿಂತಾ ಇದ್ರೆ ಸ್ವಲ್ಪ ಖಾರ ಹತ್ತತ್ತೆ, ಅದರಲ್ಲೂ ತಿಂತಾ ನಿಮಗೆ ಖಾರಾಂಶ ಸಿಗ್ತಾ ಹೋಗುತ್ತೆ. ಒಂಥರ ಅದ್ಭುತವಾಗಿತ್ತು ಅಂತಲೇ ಹೇಳಬೇಕು ಕಾಂಬಿನೇಷನು. ಸಾಫ್ಟ್ ಇಡ್ಲಿ, ಖಾರವಾದ ಚಟ್ನಿ, ಸಖದಾಗಿತ್ತು. ನೀವು ಕನಕಪುರ ಸೈಡ್ ಬಂದಾಗ ಟ್ರೈ ಮಾಡಿ ನೋಡಿ. ಇದು ಲೊಕೇಶನ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಈಗ ನೆಕ್ಸ್ಟ್ ಪಿಟ್ ಸ್ಟಾಪ್ ಆಗಿ ನಾವು ಜಾಗಕ್ಕೆ ಹೋಗ್ತಾ ಇದ್ದೀವಿ, ಯಾವ್ದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಇವತ್ತಿನ 4ನೇ ಪಿಟ್ ಸ್ಟಾಪ್ ಆಗಿ ನಾವು ಹೋಟೆಲ್ ವಾಸುಗೆ ಬಂದಿದ್ದೀವಿ. ಈ ಹೋಟೆಲಲ್ಲಿ ದೋಸೆ ಸಿಕ್ಕಾಬಡೆ ಫೇಮಸ್ ಇದೆ. ಸೊ ಅದನ್ನು ಟ್ರೈ ಮಾಡ್ಬಿಟ್ಟು ನಿಮಗೆಲ್ಲ ತೋರಿಸ್ಕೊಳ್ಳೋಣ ಅಂದಿದ್ದೀವಿ, ಬನ್ನಿ ಹೋಗೋಣ. ವಾಸು ಹೋಟೆಲ್ ಕನಕಪುರಲ್ಲಿ ಒನ್ ಆಫ್ ದ ಫೇಮಸ್ ಹೋಟೆಲ್ ಫಾರ್ ದೋಸೆ ಅಂತ ಹೇಳಿದ್ರೆ ತಪ್ಪಂತ ಹೋಗೋದಿಲ್ಲ. ಆ್ಯಂಡ್ ನಮ್ಮ ಬೆಂಗಳೂರಿಯನ್ಸ್ ಕೂಡ ಕನಕಪುರ ರೋಡ್ ಸೈಡ್ ಹೋದಾಗ ಈ ವಾಸು ಹೋಟೆಲಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡೇ ಮಾಡ್ತಾರೆ. ಇನ್ನು ಓಲ್ಡ್ ಸ್ಟೈಲಲ್ಲಿ ಚೀಟಿಗಳು ಕೊಡ್ತಿದ್ದಾರೆ, ಅದ್ರ ಜೊತೆಗೆ ಇಲ್ಲಿ ಕ್ಯಾಶ್ ಓನ್ಲಿ ಮಾತ್ರ. ಸೊ ನೀವು ಕ್ಯಾಶ್ ವಿತ್ಡ್ರಾ ಮಾಡ್ಕೊಂಡು ಹೋಗಿ ತೊಗೋಬೇಕಾಗತ್ತೆ. ಒಂದು ದೋಸೆಗೆ ಇಲ್ಲಿ 40 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಒಂದು 10-15 ನಿಮಿಷ ಕಾಯ್ಬೇಕಾಗತ್ತೆ ದೋಸೆ ರೆಡಿಯಾಗಿ ಬರೋಕ್ಕೆ. ಒಂದು ಪ್ಲೇಟ್ ಮಸಾಲೆ ದೋಸೆ ತೊಗೊಂಡಿದ್ವಿ. ದೋಸೆ ಸೈಜ್ ನೋಡಿದ್ರೆ ತುಂಬ ದೊಡ್ಡದಾಗಿದೆ. ಚಟ್ನಿ ಜೊತೆ ಸರ್ವ್ ಮಾಡಿದರೆ ಹೇಗಿದೆ ನೋಡೋಣ ಬನ್ನಿ. ದೋಸೆ ಅಂತೂ ಫುಲ್ ಓಲ್ಡ್ ಸ್ಟೈಲ್ ಕುಕ್ಕಿಂಗ್, ಒಂದು ದೋಸೆ ಸೈಜ್ ಅಂತೂ ಭಾಳ ದೊಡ್ಡದಾಗಿರುತ್ತೆ. ದೋಸೆ ಟೆಕ್ಸ್ಚರ್ ಬಗ್ಗೆ ನೋಡಿದ್ರೆ ಒಂದು ಸ್ವಲ್ಪ ಕ್ರಿಸ್ಪಿ, ಒಂದು ಸ್ವಲ್ಪ ಸಾಫ್ಟು, ಎಲ್ಲ ಮಿಕ್ಸ್ ಆಗಿರುತ್ತೆ. ಆ್ಯಂಡ್ ಪಲ್ಯ ಅಂತೂ ಸೆಮಿ ಸಾಲಿಡ್ ಟೆಕ್ಸ್ಚರು. ಚಟ್ನಿ ಜೊತೆ ಹತ್ಕೊಂಡು ತಿಂತಾ ಇದ್ರೆ ಇಟ್ ವಾಸ್ ರಿಯಲಿ ಗುಡ್. ಒಂಥರ ನಾಸ್ಟಾಲ್ಜಿಕ್ ಫೀಲ್ ಆಯಿತು. ಒಂಥರ ಬೆಂಗಳೂರು ಶೈಲಿ ದೋಸೆ ಇಲ್ಲದೆ ಡಿಫ್ರೆಂಟ್ ದೋಸೆ ತಿನ್ಬೇಕಂದ್ರೆ ಖಂಡಿತವಾಗ್ಲಿ ದೋಸೆ ನಿಮ್ಗೆ ಇಷ್ಟ ಆಗುತ್ತೆ. ಆ್ಯಂಡ್ ಫೈನಲಿ ಒಂದು ಕಾಫಿ ತೊಗೊಂಡು ಮುಗಿಸೋಣ ಅಂತ ತೊಗೊಂಡ್ವಿ. 5 ರೂಪಾಯಿ ಒಂದು ಕಾಫಿ ಹೇಳಿದ್ರೆ ನೀವು ನಂಬಲ್ಲ, ಫಿಲ್ಟರ್ ಕಾಫಿ ಅದನ್ನು. ಸೊ ಹೇಗಿದೆ ನೋಡೋಣ ಬನ್ನಿ. ವಾಸು ಹೋಟೆಲಲ್ಲಿ ಚೆನ್ನಾಗಿರೋಂಥ ದೋಸೆ ಮತ್ತು ಕಾಫಿ ಕುಡಿದ್ವಿ.
ಈಗ ಲಾಸ್ಟ್ ಅಂಡ್ ಫೈನಲ್ ಪಿಟ್ ಸ್ಟಾಪ್ ಆಗಿ ಒಂದು ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ. ಜ್ಯೂಸು ಯಾವ್ದಪ್ಪ ಅಂತ ಹೇಳಿದ್ರೆ ನೀವು ಕೇಳೇ ಇರಲ್ಲ, ನಾನಂತೂ ನಾನು ಟ್ರೈ ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ವುಡ್ ಆ್ಯಪಲ್ ಜ್ಯೂಸ್ ಅಂತೇಳಿ, ವುಡ್ ಆ್ಯಪಲ್ ಕನ್ನಡದಲ್ಲಿ ನಮ್ಮ ಬೆಲ್ಲದಣ್ಣ ಅಂತಾರೆ. ಸೊ ಟ್ರೈ ಮಾಡಿ ನೋಡೋಣ ಬನ್ನಿ. ಶ್ರೀ ವೈಷ್ಣವಿ ಫ್ರೂಟ್ ಜ್ಯೂಸ್ ಸೆಂಟರ್ ಸುಮಾರು 6-7 ವರ್ಷಗಳಿಂದ ನಡೆಸ್ಕೊಂಡ್ಬರ್ತಿರ್ತಕ್ಕಂಥ ಈ ಜಾಗದಲ್ಲಿ ವಿವಿಧ ಹಾಗೂ ವಿಭಿನ್ನವಾದ ಫ್ರೂಟ್ ಜ್ಯೂಸ್ಗಳನ್ನ ಮಾರ್ಕೊಂಡ್ಬರ್ತಿದ್ದಾರೆ. ನಾವು ಇಲ್ಲಿ ವುಡ್ ಆ್ಯಪಲ್ ಟ್ರೈ ಮಾಡಿದ್ವಿ. ಸೊ ಫಸ್ಟ್ ಡ್ರೈ ಫ್ರೂಟ್ಸ್ ಹಾಕಿ ಅದಕ್ಕೆ ಈ ಜ್ಯೂಸ್ ಹಾಕ್ಕೊಡ್ತಾರೆ. ತಿಕ್ಕಾಗಿತ್ತು ನೋಡಕ್ಕೆ. ಒಂದ್ ಬೆಲ್ಲದನ್ ಜ್ಯೂಸ್ ತಗೊಂಡಿದೀವಿ, ಫುಲ್ ತಿಕ್ ಆಗಿದೆ, ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ, ಹೇಗಿದೆ ನೋಡೋಣ ಬನ್ನಿ. ಟೇಸ್ಟ್ ವೈಸ್ ಬಹಳ ರಿಚ್ ಆಗಿತ್ತು, ಆ ಬೆಲ್ಲದಣ್ಣಿನ ಸ್ವೀಟ್ನೆಸ್, ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಆಗಿ ಕುಡಿಯಕ್ ತುಂಬಾ ಚೆನ್ನಾಗಿತ್ತು. 40 ರೂಪಾಯಿಗೆ ಕಂಪ್ಲೀಟ್ಲಿ ವರ್ತ್ ಇಟ್. ಇವತ್ತಿನ ವಿಡಿಯೋ ತೋರಿಸಿರ್ತಕ್ಕಂಥ 5 ಜಾಗಗಳು ನಿಮ್ಗೆ ಇಷ್ಟ ಆಗಿರುತ್ತೆ ನಂಬ್ತೀನಿ. ಕನಕಪುರ ರೋಡ್ ಸೈಡ್ ಬಂದಾಗ ಡೆಫಿನೆಟ್ ಆಗಿ ಟ್ರೈ ಮಾಡಿ, ಹೇಗೆ ಅನಿಸುತ್ತೋ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇನ್ನೊಂದು ವಿಡಿಯೋ ಸಿಗೋಣ. ಅಂಟಿಲ್ ದೆನ್ ಸೀ ಯು, ಟೇಕ್ ಕೇರ್, ಬೈ ಬೈ.